ನಮ್ಮ ಬಾಲಿಗೆ ವಿರೋಧಿ ಆಗಿರುವಂತಹ ಚಕ್ಷ ಅವನೊಬ್ಬನನ್ನು ನಾವು ಮುಗಿಸಿರುವಂತಾದ್ರೆ ಉಳಿದದ್ದೆಲ್ಲ ದುರಾಪ. ಈಗಾಗಲೇ ಹೊರಬಿಟ್ಟು ಹೋಗಿರುವಂತಹ ಚಕ್ಷುವನ್ನ ಹೇಗಾದ್ರೂ ಮಾಡಿ ಒಂದು ಮುಗಿಸೋಣ. ಆಮೇಲೆ ಸೇತು ರಾಮ ಅವನನ್ನ ಮುಗಿಸಿದ ಮೇಲೆ ಸುರಭಿಟ್ಟಾದ ಮೇಲೆ ಈ ನಾಡು ನನ್ನ ಕೈ ವಶ. ಈ ನಾಡಿಗೆ ನಾನು ಆತ್ಮೀಯ ಆತ್ಮೀಯ ಅಂತ ಹೇಳ ವಿಷಯ ಮಾತಾಡಬೇಕು. ನೀನು ಅಲ್ಲಿಗೆ ಬಂದಾಗ ಅವಮಾನ ಮಾಡಿದವ, ಇಲ್ಲಿ ಬಂದಾಗ ಹೀಗಿದ್ದೀರಂತಂದ್ರೆ ಏನು ಕಾರಣ? ಅಲ್ಲಿ ಹಾಗೆ ಇಲ್ಲಿ ಹೀಗೆ ಯಾಕೆ? ಮತ್ತೆ ಉತ್ತರ ಕೊಡುದು ಕಾಲವೇ ಬಿಟ್ರೆ ನಾನು ಏನ್ ಕೊಡೋದಿಲ್ಲ. ಈಗ ಯಾಕೆ ಬಂದೆ ಹೇಳ? ನಿಮ್ಮ ಪ್ರಾಣಕ್ಕೆ ಅಪಾಯ ಉಂಟು ಅಂತ ಹೇಳಲಿಕ್ಕಾಗಿ ಬಂದೆ. ಅಷ್ಟೆಲ್ಲ ಪ್ರೀತಿ ನಿನಗೆ ಇಲ್ಲವ ನನಗೆ ಗೊತ್ತು ಉಂಟು ಇಲ್ಲೋ ಆಮೇಲೆ ಗೊತ್ತಾಗ್ತದೆ ನಿಮಗೆ. ಹಾಗಾದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಬಂದು ಯಾರಿಲ್ಲ ಅಂತ ಬೇಡ? ಆ ಮಗಧೀರ ಮಗಧೀರ ಮತ್ತು ನೂರು ಮೀನು ಅವನ ಆಸ್ತಿ ಹೋಗ್ಬಿಟ್ಟಿದ್ದಾರೆ. ಅವರ ಆಗ್ಲಿಕ್ಕೆ ಎಷ್ಟು ಹೊತ್ತಿನ ಇಷ್ಟು ಹೊತ್ತಿನ ಅವ್ರಿಗೆ ಇದ್ರೆ ಬಿಟ್ಟು ನಿನಗೆ ಬೇರೆ ಎಂತದ್ದು ಇಲ್ಲ. ಅವ ಮತ್ತೆ ಇಬ್ಬರು ಸೇರಿ ನಿಮ್ಮನ್ನು ಕೊಲ್ಲೋ ಸಂತೆ ಮಾಡ್ತಾ ಇದ್ದಾರೆ. ಸತ್ಯವಾಗ ನಿಮ್ಮನ್ನ ಮಕ್ಕಳ ಜಾಗೃತಿ ಮಾಡ್ಕೊಳ್ಳಿ. ಸತ್ಯವಾಗ ಹೌದು ಅಮ್ಮನ ಜಾಗೃತಿ ಮಾಡ್ಕೊಳ್ಳಿ. ಸತ್ಯ Thank you.
ತಿಂಗಳ ಅವಧಿ ಮುಗಿದಿದೆ. ಕೊನೆಯ ದಿನ. ಇನ್ನು ನನ್ನ ತಂಗಿಗೆ ಬುದ್ಧಿ ಬರಲಿಲ್ಲ ಅಂತಾದ್ರೆ ಕಾದವನಿಗೆ ಕೊಲ್ಲುವ ಅಧಿಕಾರ ಉಂಟು. ತಂಗಿಯ ಶಿರವನ್ನು ಚಂಡಾಡಿ ಸಕ್ಕ.